श्री गुरुभ्यो नमः हरिभ्यो। अब्रह्मं मंगलगीतं अजदं विमलं सदा आनंदतीर्थमदलं भजे तापत्रयापहं। अस्मदाचार्य पर्यन्तं वंदे गुरुपरंपरा। व्यासाय भवनासाय श्रीसाय गुणराशगे हृदयाय शुद्ध विद्याय मध्वाय च नमो नमः। कुंगुद्वैत यूट्यूब चानलिन एल्ल प्रिय वीक्षकरिगे नन्न नमस्कार धन्यवादगळु। ಬರುವ ಆಗಸ್ಟ್ ತಿಂಗಳು ಎರಡನೇ ತಾರೀಕು ನಾಗಪಂಚಮಿಯ ದಿವಸ ಋಗ್ವೇದಿಗಳಿಗೆ ನೂತನ ಋಷಗಿತಾಗಿ ಉಪಾಕನ್ಮ ಅಂತ ತಿಳಿಸಿದ್ದಾರೆ ನಮ್ಮ ಎಲ್ಲ ಗುರುಮಠಗಳು. ಮಿಕ್ಕಿದ ಪಂಚಾಂಗಗಳಲ್ಲೆಲ್ಲ ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಯಜುರ್ವೇದ ಋಗ್ವೇದ ಎರಡೂ ಕೂಡ ಸೇರಿ ಅಂತ ಹಾಕಿದ್ದಾರೆ. ಯಾಕೆ ನಮಗೆ ಹೀಗಾಗಿದೆ ಅಂದ್ರೆ, ಹನ್ನೊಂದನೇ ತಾರೀಕು ಉತ್ತರಾಷಾಢ ನಕ್ಷತ್ರಕ್ಕೆ ಮೇಲೆ ಶ್ರವಣ ನಕ್ಷತ್ರ ಬರುವುದರಿಂದ ಅದು ದೋಷ. ಆದ್ದರಿಂದ ಪಂಚಮಿಯ ದಿವಸ ಹಸ್ತ ನಕ್ಷತ್ರ ಇರುವ ದಿವಸದಲ್ಲಿ ಋಗ್ವೇದಿಗಳು ಉಪಾಕರ್ಮವನ್ನ ನೂತನ ಬ್ರಹ್ಮಚಾರಿಗಳು ಅಂದ್ರೆ ಈ ವರ್ಷ ಸಮೀಪವಾಗಿ ಉಪನಯನ ಆದ ವಟುಗಳು ಸಹಿತವಾಗಿ, ಅದೇ ರೀತಿಯಲ್ಲಿ ಯಾರಿಗೆ ಮೊದಲು ಮದುವೆ ಆಗಿದೆ ತಲಶ್ರಾವಣ ಅಂತ ಹೇಳ್ತಾರೆ ಅವರು ಸಹಿತವಾಗಿ ಋಗ್ವೇದಿಗಳು ಎರಡನೇ ತಾರೀಕು ಉಪಾಕರ್ಮವನ್ನ ಆಚರಣೆ ಮಾಡಬೇಕು. ಈ ಉಪಾಕರ್ಮಕ್ಕೆ ನಾವು ಸಂಕ್ಷಿಪ್ತವಾಗಿ, ನಿಮ್ಮ ಮನೆಯಲ್ಲಿ ನೀವು ಸದ್ಯ ವರ್ಕಿಂಗ್ ಡೇ ಆಗಿರುವ ಕಾರಣದಿಂದ ಸದ್ಯ ನಿಮ್ಮ ಮನೆಯಲ್ಲಿ ನೀವು ಋಷಿ ಪೂಜೆ, ಯಜ್ಞೋಪವೀತ ಧಾರಣೆ, ಬ್ರಹ್ಮ ಯಜ್ಞ ಮುಗಿಸಿಕೊಂಡು ಹೋಗುವಂತೆ ಈ ವರ್ಷ ನಾವು ನಿಮಗೆ ವಿಡಿಯೋವನ್ನು ಕೊಡ್ತಾ ಇದ್ದೇವೆ. ಕಳೆದ ವರ್ಷಗಳಲ್ಲಿ ಕೋವಿಡ್ ಪ್ರಭಾವ ತುಂಬಾ ಇದ್ದ ಕಾರಣ ವಿಸ್ತಾರವಾಗಿ ಪುಣ್ಯಾಹವಾಚನೆ, ಪಂಚಕವ್ಯ ಎಲ್ಲವೂ ಕೂಡ ಕೊಟ್ಟಿದ್ದೇವೆ. ಅದು ಹಿಂದೆ ನಮ್ಮ ವಿಡಿಯೋವನಲ್ಲಿ, ನಮ್ಮ ಕೊಂಗುದ್ವೈತ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಚ್ ಮಾಡಿದ್ರೆ ಪುಣ್ಯಾಹ ಸಹಿತವಾಗಿ ಉಪಾಕರ್ಮ ಇರುತ್ತೆ. ಹಾಗೆ ಬೇಕಾದವರು ಆ ಪುಣ್ಯಾಹವಾಚನೆಯನ್ನ ಸಂಕಲ್ಪ ಮಾತ್ರ ಶುಭಕೃತುನಾಮ ಸಂವತ್ಸರೆ ಹಾಗೆ ಅಂತ ಮಾಡಿಸಿಕೊಂಡು ಅವತ್ತಿನ ತಿಥಿ ಯೋಗಗಳನ್ನ ಹೇಳಿಕೊಂಡು ಮಾಡಿಕೊಳ್ಳಿ. ಇದು ತುಂಬಾ ಸಂಕ್ಷಿಪ್ತವಾಗಿ ಯಾರು ಬಿಡಬಾರದು ಇದನ್ನ ಅಂತ ಹೇಳಿ ನಾವು ಈ ವರ್ಷ ಉಪಾಕರ್ಮವನ್ನ ಸಂಕ್ಷಿಪ್ತವಾಗಿ ಋಷಿ ಪೂಜೆ, ಯಜ್ಞೋಪವೀತ ದಾನ ಧಾರಣೆ, ಯಜ್ಞೋಪವೀತ ಸಂಸ್ಕಾರ, ಯಜ್ಞೋಪವೀತ ಧಾರಣೆ, ಬ್ರಹ್ಮಯಜ್ಞ ಸಹಿತ ಈ ವರ್ಷದ ವಿಡಿಯೋವನ್ನ ಕೊಡ್ತಾ ಇದ್ದೇವೆ. ಎಲ್ಲ ಮಠಗಳಲ್ಲಿಯೂ ಕೂಡ ಅಲ್ಲೆಲ್ಲಿ ಇರುವ ಯಾವ ಊರಿನಲ್ಲಿದ್ರು ಅಲ್ಲಿರುವ ಮಠದಲ್ಲಿ ಖಂಡಿತವಾಗಿ ಈ ವರ್ಷ ಶ್ರಾವಣ ನಡೆದೇ ನಡೀತೆ. ಅಲ್ಲಿ ಎಲ್ಲರೂ ಹೋಗಿ ಮಠದಲ್ಲಿಯೇ ಮಾಡಿಕೊಳ್ಳ್ರಿ ಎಂಬುದು ನಮ್ಮ ಪ್ರಾರ್ಥನೆ. ಆಗದೇ ಇದ್ದವರು ನಮ್ಮ ವಿಡಿಯೋವನ್ನು ಉಪಯೋಗಿಸಿ. ಏನೇನೆಲ್ಲ ಬೇಕು ಹಾಗೆಂದ್ರೆ, ಅರ್ಶನ, ಕುಂಕುಮ, ಗಂಧ, ಮಂತ್ರಾಕ್ಷತೆ, ಊದುಕಡ್ಡಿ, ಕಲ್ಪೂರ, ಎಲೆ ಅಡಿಕೆ ಅಂದ್ರೆ ವಿಳದೆಲೆ ಅಡಿಕೆ, ಮಾವಿನ ಹಣ್ಣು, ಚಾತುರ್ಮಾಸ ವ್ರತದಲ್ಲಿರುವ ಕಾರಣ ಮಾವಿನ ಹಣ್ಣು, ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸ್ ನಲ್ಲಿ ದ್ರಾಕ್ಷೆ, ಬೆಲ್ಲ ಇದೆಲ್ಲ ನೈವೇದ್ಯಕ್ಕೆ ಬರುತ್ತೆ. ಹೂಗಳು ಸ್ವಲ್ಪ ಹೂವ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪನೇ ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು. ಈ ಅಕ್ಕಿ ಹಿಟ್ಟನ್ನ ಚಿಕ್ಕ ಒಂದು ಈ ರೀತಿಯ ಒಂದು ಬಟ್ಟಲಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಸ್ವಲ್ಪ ಮೊಸರು ಸೇರಿಸಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ, ಒಂದು ತಂಬಿಗೆ ಕಲಸವನ್ನ ಇಟ್ಟು ಅದರಲ್ಲಿ ಮಾವಿನ ಸೊಪ್ಪಿಟ್ಟು ಒಂದು ತೆಂಗಿನಕಾಯಿನ ಅದ ಮೇಲಿಟ್ಟು, ನೀವು ಈಸ್ಟ್ ಫೇಸಿಂಗ್ ಇದ್ರಿ ನಿಮ್ಮನ್ನ ನೋಡಿದಂತೆ ಆ ಕಲಸ ಇರಬೇಕು. ಈಗ ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ ತಟ್ಟೆಯಲ್ಲಿ ಇಟ್ಟು ಹೀಗೆ ಕೆಳಗೆ ನಿಮ್ಮ ಮುಂಭಾಗದಲ್ಲಿ ಇಟ್ಕೊಳ್ಳಿ ಋಷಿ ಪೂಜೆಗಾಗಿ. ಈ ಅಕ್ಕಿ ಹಿಟ್ಟನ್ನು ಅದು ಮುಂಭಾಗದಲ್ಲಿ ಇಟ್ಟುಕೊಳ್ಳಿ. ಅರ್ಶನ, ಕುಂಕುಮ, ಗಂಧ, ಊದುಗಟ್ಟಿ, ಉಳ್ಳದಲ್ಲಿ ಅಡಿಕೆ ಎಲ್ಲ ಪಕ್ಕದಲ್ಲಿ ಹೂವಿರಲಿ. ಆ ಚಮನಕ್ಕೊಂದು ಪಂಚಪಾತ್ರ ಉದ್ಧರಣೆ ಇಟ್ಟಲ್ರಿ. ತರ್ಪಣಾದಿಗಳು ಕೊಡ್ಲಿಕ್ಕೆ ಪೇಲಾವನ್ನು ಇಟ್ಕೊಳ್ಳಿ. ಇನ್ನೊಂದು ಪಂಚಪಾತ್ರೆಯಲ್ಲಿ ನೀರು ಅಥವಾ ಒಂದು ತಂಬಿಗೆಯಲ್ಲಿ ನೀರನ್ನ ನಿರ್ಮಾಣ ಮಾಡಿ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಕೂಡ್ರಿ. ಒಂದು ದೀಪವನ್ನ ಬೆಳಗರಿ.
ಇದನ್ನೆಲ್ಲವೂ ಕೂಡ ತಯಾರು ಮಾಡಿಟ್ಟುಕೊಂಡು ಆಚಮನ ಮಾಡಿ. ಕೇಶವಾಗಿಶ್ವಾಹ. ಅದೇ ರೀತಿಯಲ್ಲಿ ದರ್ಭೆ ಸ್ವಲ್ಪ ಬೇಕಾಗಿರ್ತದೆ. ಒಂದು 5-10 ದರ್ಭೆಗಳು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ, ಒಂದು ಪವಿತ್ರ ಹಾಕ್ಕೋಬೇಕು, ಮತ್ತೆ ವೇದಾರಂಭಣಕ್ಕೆ 2 ದರ್ಭೆ, ಹಾಗೆ ಒಬ್ಬರಿಗೆ 4 ದರ್ಭೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನೋಡಿ ಸ್ವಲ್ಪ ದರ್ಭೆಯನ್ನು ತೆಗೆದಿಟ್ಟುಕೊಳ್ಳಿ, ಆಚಮನವನ್ನ ಮಾಡಿ. ಕೇಶವಾಗಿಶ್ವಾಹ, ನಾರಾಯಣಾಗಿಶ್ವಾಹ, ಮಾಧವಾಗಿಶ್ವಾಹ, ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಕ್ಷುತ ಜನಾರ್ದನ ಉಪೇಂದ್ರ ಹರಗೇ ನಮಃ ಶ್ರೀಕೃಷ್ಣಾಯ ನಮಃ. ಮತ್ತೊಮ್ಮೆ ಆಚಮನ ಮಾಡಿರಿ. ಕೇಶವಾಗಿಶ್ವಾಹ, ನಾರಾಯಣಾಗಿಶ್ವಾಹ, ಮಾಧವಾಗಿಶ್ವಾಹ, ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಕ್ಷುತ ಜನಾರ್ದನ ಉಪೇಂದ್ರ ಹರಗೇ ನಮಃ ಶ್ರೀಕೃಷ್ಣಾಯ ನಮಃ. ಪ್ರಣವಶ್ಯ ಪರಬ್ರಹ್ಮರಜಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದ ಪ್ರಾಣಾಯಮೇ ವಿನಿಯೋಗ ಓಂಭೂ ಓಂ ಭುವಃ ಓಂ ಸುವಃ ಓಂ ಮಗಃ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವತ್ರಿವರೆಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಶುಭರೋಂ. ಎಡಗೈ ಮೇಲೆ ಬಲಗೈಯನ್ನಿಟ್ಟುಕೊಂಡು ಬಲದ ತೊಡೆಯಲ್ಲಿಟ್ಟುಕೊಳ್ಳಿ. ಶುಭಾಭ್ಯಾಂ ಶುಭೇ ಶೋಭನೆ ಮುಗುರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಶ್ವತ ಮನ್ಮಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೀತೀರೆ ಶಾಲಿವಾಗನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರುಷ ಋತೌ ಶ್ರಾವಣ ಮಾಸೆ ಶುಕ್ಲಪಕ್ಷೆ ಪಂಚಮ್ಯಾಂ ವಾಸರಃ ವಾಸರಸ್ತು ಭೌಮವಾಸರ ಯುಕ್ತಾಯಾಂ ಹಸ್ತನಚ್ಚತ್ರ ಯುಕ್ತಾಯಾಂ ಶುಭನಚ್ಚತ್ರ ಶುಭಯೋಗ ಶುಭಕರಣ ಏವಂ ಗುಣ ಸಕಲ ವಿಶೇಷೇಣ ವಶಿಷ್ಠಾಯಾಂ ಶುಭದಿತೌ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಸದರ್ಶನಾದಿ ದ್ವಾದಶ ಋಷಿ ಅಂತರ್ಗತ ಶ್ರೀಲಕ್ಷ್ಮೀ ವೇದವ್ಯಾಸ ಪ್ರೇರಣೆಯ ಶ್ರೀಲಕ್ಷ್ಮೀ ವೇದವ್ಯಾಸ ಪ್ರೀತ್ಯತ್ತಂ ಹಸ್ತನಚ್ಚತ್ರ ಯುಕ್ತಾಯಾಂ ಶ್ರಾವಣ್ಯಾಂ ಹಸ್ತನಚ್ಚತ್ರ ಯುಕ್ತಾಯಾಂ ಅದಿತಾನಾಂ ಛಂದಸಾಂ ಅಧ್ಯಯನ ವೀರ್ಯ ವತ್ತಾರ್ಥಂ ನೂತನ ಬ್ರಹ್ಮಚಾರಿಣಾಂ ಅಧ್ಯಯನ ಅತಿಕಾರಾರ್ಥಂ ಸಂವತ್ಸರಕೃತ ಪ್ರಾಯಶ್ಚಿತ್ತಾರ್ಥಂ ಅದ್ಯ ಉಪಾಕರ್ಮಾಖ್ಯಂ ಕರ್ಮ ಕರಿಷ್ಯೇ ಅಂತ ನೀರಾಕಿಂಡು ಪೇಲಾಲು ಬಿಟ್ಟು ಹೂಮಂತ್ರಾಸ್ತೆಯನ್ನು ತಗೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸುಮುಖಶ್ಚ ಏಕತಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ ಗಣಾತ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದ ಸಗಿತಾನಿ ನಾಮಾನಿ ಯಪ್ಪಟೇತ್ ಶೃಣಿಯ ತಪೇ ವಿದ್ಯಾರಂಭೇ ವಿಭಾಗೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಶಮಪ್ರಭಾ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ವಿನಾಯಕನ ಪ್ರಾರ್ಥನೆ ಮಾಡಿ ನಿಮ್ಮ ಮುಂಭಾಗದಲ್ಲಿರುವ ಕೆಲಸದ ಪಕ್ಕದಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟು ತದಂಗ ಉಪಾಕರ್ಮಾಂಗ ಸದರ್ಶನಾದಿ ದ್ವಾದಶ ಋಷಿ ಪೂಜಾಂ ಕರಿಷ್ಯೆ ಅಂತ ನೀರಾಕಿನ್ ಬಿಟ್ಟುಡ್ರಿ.
ಬಿಟ್ಟುಟ್ಟು ನಿಮ್ಮ ಜನಿವಾರವನ್ನ ಹಾಕೊಂಡಿರುವ ಜನಿವಾರವನ್ನ ಹೀಗೆ ಮಾಲೆಯ ಹಾಗೆ ಹಾಕೊಳ್ಳಿ. ಹೀಗೆ ಹಾಕೊಂಡು ಪೂಜೆ ಮಾಡಬೇಕು. ಕೈಯಲ್ಲಿ ಹೂ ಮಂತ್ರ ಅಸ್ತ್ರ ತಗೊಳ್ಳಿ. ತತ್ವಾಯಾಮಿ ಬ್ರಹ್ಮಣ ವಂದಮಾನಃ ತದಾಶ ಆಸ್ತೆ ಯಜಮಾನಃ ಹವಿಭಿ ಅಹೇಣಮಾನಃ ವರುಣ ಇಹಬೋದ್ಯುರು ಸಗುಂ ಸಮಾನ ಆಯುಹು ಪ್ರಮೋಶೀಹಿ. ಅಹೋಮಂತ್ರಾಕ್ಷತೆಯನ್ನ ಕಲಸದಲ್ಲಿ ಸಮರ್ಪಣ ಮಾಡ್ರಿ. ಅಸ್ಮಿನ್ನ ಕುಂಭೆ ವರುಣಂ ಧ್ಯಾಯಾಮಿ ವರುಣಂ ಆವಾಗಯಾಮಿ ವರುಣಸ್ಯ ಇದಮಾಶನಂ ವರುಣಾಂತರ್ಯಾಮಿ ಮಷ್ಟಮೂರ್ತಗೇ ನಮಃ ಸಕಲಾರಾಧನೈಶ್ವರ್ಚಿತಂ ಅಂತ ಹಾಕ್ಕೊಳ್ಳಿ. ಮತ್ತೆ ಹೂಮಂತ್ರಾಸ್ತೆಯನ್ನು ಸೊಗಳು. ಪೂರ್ಣಾನಂದಾಯ ವಿದ್ಮಹೆ ಪೂರ್ಣ ಜ್ಞಾನಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಶ್ವಿನ್ ಕುಂಭೆ ಲಕ್ಷ್ಮೀ ವೇದವ್ಯಾಸಂ ಆವಾಗಯಾಮಿ ಹೂ ಹಾಕ್ರಿ. ಮಂತ್ರಾಸ್ತ ತಗೊಂಡು ಒವ್ವೊಂದು ಈಗ ಹೇಳುವ ಆವಾಗಯಾಮಿ ಎಂಬುದಕ್ಕೆಲ್ಲ ಕಲಸಕ್ಕೆ ಹಾಕ್ತಾ ಬನ್ನಿ. ಭೂರ್ಭುವಸ್ವಃ ಸದರ್ಶನ ಆವಾಗಯಾಮಿ ಭೂರ್ಭುವಸ್ವಃ ಮಾಧ್ಯಮಂ ಆವಾಗಯಾಮಿ ಭೂರ್ಭುವಸ್ವಃ ಕೃತ್ಸಮತಂ ಆವಾಗಯಾಮಿ ಭೂರ್ಭುವಸ್ವಃ ವಿಶ್ವಾಮಿತ್ರಂ ಆವಾಗಯಾಮಿ ಭೂರ್ಭುವಸ್ವಃ ವಾಮದೇವಂ ಆವಾಗಯಾಮಿ ಭೂರ್ಭುವಸ್ವಃ ಅತ್ರಿಂ ಆವಾಗಯಾಮಿ ಭೂರ್ಭುವಸ್ವಃ ಭಾರದ್ವಾಜಂ ಆವಾಗಯಾಮಿ ಭೂರ್ಭುವಸ್ವಃ ವಸಿಷ್ಠಂ ಆವಾಗಯಾಮಿ ಭೂರ್ಭುವಸ್ವಃ ಪ್ರಖಾತಂ ಆವಾಗಯಾಮಿ ಭೂರ್ಭುವಸ್ವಃ ಪವಮಾನಂ ಆವಾಗಯಾಮಿ ಭೂರ್ಭುವಸ್ವಃ ಕ್ಷತ್ರಸೂಕ್ತಾನ ಆವಾಗಯಾಮಿ ಭೂರ್ಭುವಸ್ವಃ ಮಹಾಸೂಕ್ತಾನ ಆವಾಗಯಾಮಿ ಅಂತ ಆವಾಹನ ಮಾಡಿಟ್ಟು ಹೂಮಂತ್ರಾಸ್ತ ಕೈಯಲ್ಲಿ ಹಿಡ್ಕೊಳ್ರಿ. ಸದರ್ಶನಾದಿ ದ್ವಾದಶ ಋಷ್ಯಂತರ್ಗತ ಶ್ರೀಲಕ್ಷ್ಮೀ ವೇದವ್ಯಾಸಾಯ ನಮಃ ಧ್ಯಾಯಾಮಿ ಅಂತ ಮಂತ್ರಾಸ್ತ ಹಾಕ್ರಿ. ತಿರುವು ಮಂತ್ರಾಸ್ತ ಕೊಡ್ರಿ. ಧ್ಯಾನಂ ಸಮರ್ಪಯಾಮಿ ಮಂತ್ರಾಸ್ತ ಕೊಂಡು ಆವಾಗಯಾಮಿ ತಿರುಗು ಮಂತ್ರಾಸ್ತ ಕೊಡ್ರಿ. ಆಸನಂ ಸಮರ್ಪಯಾಮಿ ಅಂತ ಹಾಕೊಡ್ರಿ. ನೀವು ಆಚಮನ ಮಾಡದೇ ಇರುವ ಇನ್ನೊಂದು ಪಂಚಪಾತ್ರ ನೀರಿಂದ ಐದು ಸಲ ನೀರು ಬಿಡ್ರಿ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರ ಆಚಮನೀಯಂ ಸಮರ್ಪಯಾಮಿ. ಮನೆಯಲ್ಲಿ ಗಜವಸ್ತ್ರ ಮಾಡಿದ್ರೆ ಗಜವಸ್ತ್ರವನ್ನ ಸಮರ್ಪಣ ಮಾಡ್ರಿ. ವಸ್ತ್ರಂ ಸಮರ್ಪಯಾಮಿ ಉಪವಸ್ತ್ರಂ ಸಮರ್ಪಯಾಮಿ ಅರ್ಷ್ಣ ಗಂಧ ಕುಂಕುಮವನ್ನ ಪೂಜೆ ಮಾಡ್ರಿ. ಗಂಧಾನ್ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ. ಹೂವಿನಿಂದ ಅಕ್ಷರ ಮಾಡ್ರಿ. ಪುಷ್ಪಮಾಲಿಕಾ ಅನ್ನೋದು ಹೂವಿನ ಹಾರವನ್ನ ಕಲಸಕ್ಕಾಗಿ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಪುಷ್ಪೈಹಿ ಪೂಜಯಾಮಿ ಒಂದು ಹೂವಾಗಿ ಅರ್ಚನೆ ಮಾಡ್ರಿ. ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಶಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷರಾಯ ನಮಃ ನಾರಸಿಂಹಾಯ ನಮಃ ಅಕ್ಷುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಗೆ ನಮಃ ಶ್ರೀಕೃಷ್ಣಾಯ ನಮಃ ಸದರ್ಶನಾಯ ನಮಃ ಮಾಧ್ಯಮಾಯ ನಮಃ ಕೃತ್ಸಮದಾಯ ನಮಃ ವಿಶ್ವಾಮಿತ್ರಾಯ ನಮಃ ವಾಮದೇವಾಯ ನಮಃ ಅತ್ರಗೆ ನಮಃ ಭಾರದ್ವಾಜಾಯ ನಮಃ ವಶಿಷ್ಠಾಯ ನಮಃ ಪ್ರಕಾದಾಯ ನಮಃ ಭಾವಮಾನಾಯ ನಮಃ ಛತ್ರಸೂಕ್ತಾಯ ನಮಃ ಮಹಾಸೂಕ್ತಾಯ ನಮಃ ಲಕ್ಷ್ಮೀ ವೇದವ್ಯಾಸಾಯ ನಮಃ. ನಾನಾವಿಧ ಪರಿಮಳ ಪತ್ರಪುಷ್ಪಾರ್ಚನಂ ಸಮರ್ಪಯಾಮಿ ಅಂತ ಹೂ ಸಮರ್ಪಣ ಮಾಡ್ರಿ. ಧೂಪದೀಪ ಧೂಪದೀಪ ಅತ್ತೆ ಮಂತ್ರಹಸ್ತಕ್ರಿ. ಅಕ್ಷತಾನ್ ಸಮರ್ಪಯಾಮಿ ಈ ಅಕ್ಕಿ ಹಿಟ್ಟು ಮಾವಿನಣ್ಣು ಕಲ್ಕಂಡು ಇದನ್ನೆಲ್ಲವೂ ನೈವೇದ್ಯ ಮಾಡ್ರಿ. ಭೂರ್ಭುವಸ್ವ ಸತ್ಯಂ ತ್ವತ್ತೇನ ಪರಿಸಂಚಾಮಿ ಒಂದು ಉದ್ದರಣ ನೀರಿನ ಪೇಲಾಲು ಬಿಡ್ರಿ. ಅಮೃತೋಪಸ್ತರಣ ಮಶಿಶ್ವಾಹ ಆರು ಸಾರ್ತಿ ನೀರು ಬಿಡ್ರಿ. ಪ್ರಾಣಾಯಿಶ್ವಾಹ ಅಪಾನಾಯಿಶ್ವಾಹ ವ್ಯಾನಾಯಿಶ್ವಾಹ ಉದಾನಾಯಿಶ್ವಾಹ ಸಮಾನಾಯಿಶ್ವಾಹ ಬ್ರಹ್ಮಣೇಶ್ವಾಹ. ಲಕ್ಷ್ಮೀ ವೇದವ್ಯಾಸಾಯ ಆಮ್ರಫಲಂ ಸತ್ತು ರಸಕಂಠಂ ಮಹಾನೈವೇದ್ಯಂ ನಿವೇದಯಾಮಿ ಹೂವಾಕಿ ಹಾಕೊಟ್ಟು ಒಂದು ಉದ್ದರಣ ನೀರು. ಮಧ್ಯ ಅಮೃತ ಪಾನೀಯಂ ಸಮರ್ಪಯಾಮಿ ಅಮೃತಾಪಿದಾನ ಮಶಿಶ್ವಾಹ ಭೂಗೀಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಮಂತ್ರ ಸಮರ್ಪಣ ಮಾಡಿ ಕಲ್ಪೂರನ ಅಥವಾ ಬತ್ತಿಯಿಂದ ಆರತಿ ಮಾಡಿ
पूर्णानंदाय विद्महे पूर्णज्ञानाय धीमहि तन्नो व्यास प्रचोदयात्। लक्ष्मी वेदव्यासाय नमः। मंगलनीराजनं समर्पयामि। मंगलार तोर्सि नी वदन कण्णी गोत्तुंडो मने उरी कोड्रि कोट्टु एद्दु निंतु ओंदु प्रदक्षिण माडि नमस्कार माड्रि। यानि कानि च पापानि जन्मांतर कृतानि च तानि तानि विनश्यन्ति प्रदक्षिण पदे पदे अंत नमस्कार माड्रि। नमस्कार माडिद मेले कूतल्रि अनेन यज्ञोपवीत उपाकर्मांग यज्ञोपवीत धारण पूर्वक लक्ष्मी वेदव्यास पूजनेन सदर्शना दृश्यंतर्गत लक्ष्मी वेदव्यास प्रियता अंत नीराकिंडुट्टु ಬಿಟ್ಟುಡ್ರಿ. ಈಗ ಆ ಯಜ್ಞೋಪವೀತಕ್ಕೆ ಸಂಸ್ಕಾರ ಮಾಡಬೇಕು. ನೀವು ಯಾವ ಜನಿವಾರ ಹಾಕ್ಕೊಳ್ತೀರೋ ಅದನ್ನು ತೆಗೆದು ಒಂದು ತಟ್ಟೆಯಲ್ಲಿಟ್ಟು ನೀರು ತೆಗೆದು ಪ್ರೋಕ್ಷಣ ಮಾಡಿ. ಆಪೋ ಇಷ್ಟ ಮಯೋಭುವ ಸ್ಥಾನ ಗೂರ್ಜೆ ದದಾತನ ಮಗೇರಣಾಯ ಚರ್ಚಸೆ ಯೋಪ ಶಿವತಮೋ ರಸ ತಸ್ಸಯ ಭಾಜಯ ತೇ ಹನ ಉಷತೀರಿವ ಮಾತರ तस्मात् अरंग मामवो यक्षक्षयाय जिन्वत आपो जनयता जनहांत। नीरन्न यज्ञोपवीतक्क प्रोक्षण माडि प्रोक्षण माडुट्टु मंत्रास्तकोंडु जनिवारक पूजे माडि। इदं विष्णुर् विचक्रमे त्रेदा निददे पदं समूलमस्य पां सुरे विष्णुं ಎಸಗಾಮಿ ಅಂತ ಮಂತ್ರಾಸ್ತೆಯನ್ನ ಜನಿವಾರಕ್ಕಾಗ್ತೀರಿ. ತಿರುಗು ಮಂತ್ರಾಸ್ತಕ ಇದುಕೊಳ್ಳ್ರಿ. ಬ್ರಹ್ಮಜ ಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಷೀಮತ ಸುರುಚೋ ವೇನ ಆವಹ ಶಬುಧ್ನಿಯ ಉಪಮಾ ಅಸ್ಯ ವಿಷ್ಟಾ ಸತಶ್ಚ ಯೋನಿ ಮಸತಶ್ಚ ವಿವಹ ಬ್ರಹ್ಮಾಣಂ ಆವಾಗಯಾಮಿ. ತ್ರಿಯಂಬಕಂ ಯಜಾಮಹೇ ಸುಗಂಧಿಂ पुष्टिवर्धनम् उर्वा रुकमिव बंधनान् मृत्यो मुक्षीय मामृदात् मत्तु जनिवारकक्के रुद्रं आवागयामि. तिरुगु मंत्रास्तकोंडु पूजे माड्ता बन्नि. विष्णुं न्यसयामि ब्रह्माणं न्यसयामि रुद्रं न्यसयामि द्वितीयतन्तौ अग्निं न्यसयामि तृतीयतन्तौ नाभान्यसयामि चतुर्थतन्तौ सोमं न्यसयामि पञ्चम तन्तौ पितॄन् न्यसयामि षष्ठ तन्तौ प्रजापतिं न्यसयामि सप्तम तन्तौ वायुं न्यसयामि अष्टम तन्तौ सूर्यं न्यसयामि नवम तन्तौ विश्वान् देवान् न्यसयामि प्रथमधोरके ऋग्वेदं न्यसयामि द्वितीयधोरके यजुर्वेदं न्यसयामि तृतीयधोरके सामवेदं न्यसयामि ग्रन्थौ अथर्वणवेदं न्यसयामि आसनादि समस्त राजोपचारान् समर्पयामि. ठाकुट्टो आ जनिवारवन्न मुट्टिंडो हत्तु गायत्री जप माडि. गायत्री जप आदमेले वीडियोन कंटिन्यू माडिकिल्रि. ಹತ್ತು ಗಾಯತ್ರಿ ಜಪ ಮಾಡುಟ್ಟು ಆ ಜನಿವಾರನ ಮುಟ್ಟಿಂಡು ಪ್ರಾಣಾನಾಂ ಗ್ರಂಥಿರಸಿ ರುದ್ರೋಮ ವಿಷಾಂತಕಃ ತೇನಾನ್ ನೇನ ಭ್ಯಾಯಶ್ವ ಅಂತ ಹೇಳುಟ್ಟು ಬಿಟ್ಟುಡ್ರಿ. ಹೀಗೆ ಆ ಹಿಟ್ಟಿದ ನೈವೇದ್ಯ ಮಾಡಿದು ಮೊಸರಲ್ಲಿ ಕಲಿಸಿದ ಹಿಟ್ಟನ್ನು ಸ್ವಲ್ಪ ತೆಗೆದು ಕೈಯಲ್ಲಿಟ್ಟಲ್ರಿ. ಹಿಟ್ಟಂಡು ಈ ಮಂತ್ರ ಮುಡಿದವನ್ನ ಹಲ್ಲಲ್ಲಿ ತಾಕದೆ ಒಳಗೆ ತಗೋಬೇಕು. ಪ್ರಸೂತೋ ಭಕ್ಷ ಮಕರಂ ಚರಾವಪಿ ಸ್ತೋಮಂ ಪ್ರಥಮಃ ಸೂರಿ ಋನ್ಮೃಜೆ ಸುತೇ ಸಾತೆ ನವ ತ್ಯಾಗಮಂ ವಪ್ರತಿ ವಿಶ್ವಾಮಿತ್ರ ಜಮದಗ್ನಿ ದಮೇ ಸಕ್ತೋ ಮಿವತಿತ ಉನಾ पुनंतो यत्र धीरा मनसा वाच मक्रता अत्रासका यस्सक्यानी जानते भद्रेशा लक्ष्मीर
ನಿಗಿತಾತಿ ವಾಚಿ ಅಂತ ಒಳಗೆ ಹಾಕ್ಕೊಳ್ಳಿ ನುಂಗ್ರಿ ಮತ್ತೆ ಆಚಮನ ಮಾಡ್ರಿ ಕೇಶವಾಗಿ ಶ್ವಾಹ ನಾರಾಯಣಾಗಿ ಶ್ವಾಹ ಮಧವಾಗಿ ಶ್ವಾಹ ಹರೇ ಶ್ರೀಕೃಷ್ಣಾಯ ನಮಃ ಲಕ್ಷ್ಮೀ ವೇದವ್ಯಾಸ ಪ್ರೇರಣೆಯ ಲಕ್ಷ್ಮೀ ವೇದವ್ಯಾಸ ಪ್ರೀತ್ಯರ್ಥಂ ಉಪಾಕರ್ಮಾಂಗ ಯಜ್ಞೋಪವೀತ ಧಾನ ಧಾರಣಂ ಕರಿಷ್ಯೆ ಅಂತ ಬಿಟ್ಟು ಯಜ್ಞೋಪವೀತ ಗೋಪಿಚಂದನ ಜನಿವಾರ ಗೋಪಿಚಂದನ ಕಾಸ್ತ ಇದಿಟ್ಟಂಡು ಯಾರಿಗಾರ ದಾನ ಇದಂ ಯಜ್ಞೋಪವೀತ ದಾನಂ ಸದಕ್ಷಿಣಾಕಂ ಸದಾಂಬೂಲಂ ಲಕ್ಷ್ಮೀ ವೇದವ್ಯಾಸ ಪ್ರೀತಿಂ ಕಾಮ್ಯಮಾನಃ ಆಚಾರ್ಯಾಯ ತುಭ್ಯಮಹಂ ಸಂಪದತೆ ಅಂತ ಅದನ್ನು ನೇಮಿಸಿಟ್ಟುಡ್ರಿ ಆಮೇಲೆ ಯಾರು ಆಚಾರನ ನೋಡ್ತಾರೋ ಅವರಿಗೆ ಕೊಡ್ರಿ ಈಗ ಜನಿವಾರವನ್ನ ಒಂದೊಂದಾಗಿ ಮೂರು ಹಾಕೊಂಬವ್ರು ಹಾಕಿಲ್ರಿ ಗೃಹಸ್ಥರು ಎರಡು ಹಾಕಿಲ್ರಿ ಬ್ರಹ್ಮಚಾರಿಗಳು ಒಂದು ಇದನ್ನ ಹಾಕಿಲ್ರಿ ಜನಿವಾರವನ್ನ ಕೈಲಿ ತೆಗೆದು ಹೇಗೆ ಇಟ್ಟಲ್ರಿ ಬಲಕೈ ಮೇಲೆ ಎಡಗೈ ಕೆಳಗೆ ಹೇಗೆ ಇಟ್ಟಬೇಕು ಯಜ್ಞೋಪವೀತ ಇತ್ಯಸ್ಯ ಮಂತ್ರಸ್ಯ ಪರಮಾತ್ಮ ಪರಬ್ರಹ್ಮ ತ್ರಿಷ್ಟುಭ ಯಜ್ಞೋಪವೀತ ಧಾರಣೆ ವಿನಿಯೋಗ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಎಸ್ಸ ಗಜಂ ಪುರಸ್ತಾತ್ ಆಯುಷ್ಯಂ ಅಗ್ರಿಯಂ ಪ್ರತಿ ಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತ ಹಾಕಿಲ್ರಿ ಹಾಕಿ ಆಚಮನ ಮಾಡ್ರಿ ಕೇಶವಾಗಿ ಶ್ವಾಹ ನಾರಾಯಣಾಗಿ ಶ್ವಾಹ ಮಾಧವಾಗಿ ಶ್ವಾಹ ಹರೇ ಶ್ರೀಕೃಷ್ಣಾಯ ನಮಃ ಈಗ ಎರಡನೇ ಜನಿವಾರವನ್ನ ಗೃಹಸ್ಥರು ಮದಿವಾದವರು ಎರಡನೇ ಜನಿವಾರ ಗೃಹಸ್ಥ ಆಶ್ರಮ ಯೋಗ್ಯತಾ ಸಿದ್ಧ್ಯರ್ಥಂ ದ್ವಿತೀಯ ಯಜ್ಞೋಪವೀತ ಧಾರಣಂ ಕರಿಷ್ಯೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಎಸ್ ಸಗಜಂ ಪುರಸ್ತಾತ್ ಆಯುಷ್ಯಂ ಅಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತ ಹಾಕಿಲ್ರಿ ಆಚಮನ ಮಾಡ್ರಿ ಕೇಶವಾಗಿ ಶ್ವಾಹ ನಾರಾಯಣಾಗಿ ಶ್ವಾಹ ಮಾಧವಾಗಿ ಶ್ವಾಹ ಹರೇ ಶ್ರೀಕೃಷ್ಣಾಯ ನಮಃ ಮೂರನೇ ಜನಿವಾರ ಹಾಕಿಂಬವರು ಉತ್ತರೀಯ ಅರ್ಥಂ ತೃತೀಯ ಯಜ್ಞೋಪವೀತ ಧಾರಣಂ ಕರಿಷ್ಯೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಎಸ್ ಸಗಜಂ ಪುರಸ್ತಾತ್ ಆಯುಷ್ಯಂ ಅಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತ ಹಾಕಿಂದು ಆಚಮನವನ್ನ ಮಾಡ್ರಿ ಕೇಶವಾಗಿ ಶ್ವಾಹ ನಾರಾಯಣಾಗಿ ಶ್ವಾಹ ಮಾಧವಾಗಿ ಶ್ವಾಹ ಹರೇ ಶ್ರೀ ಕೃಷ್ಣಾಯ ನಮಃ ಹಳೆ ಜನಿವಾರ ಬಿಚ್ಚು ಬಿಡ್ಬೋದು ಗಾಯತ್ರಿ ಜಪ ಆದ ಮೇಲೆ ಬಿಚ್ಚೋದು ತಿರೋರು ಮಾಡ್ರಿ ಯಾಕಂದ್ರೆ ಗಾಯತ್ರಿ ಜಪ ಹನ್ನೆರಡನೇ ತಾರೀಕು ಅದುವರೆಗೂ ನೀವು ಇದನ್ನ ಇಟ್ಕೋಬೇಕು ಇಲ್ಲದವರು ಹಳೆ ಜನಿವಾರವನ್ನು ಬಿಚ್ಚ್ರಿ ಉಪವೀತಂ ಭಿನ್ನದಂತಂ ಜೀರ್ಣಂ ಕಶ್ಮಲ ದೂಷಿತಂ ವಿಸರ್ಜಾಮಿ ಜಲೇ ಬ್ರಹ್ಮವರ್ಚೋ ದೀರ್ಘಾಯುರಸ್ತುಮೆ ಅಂತ ಕಳಗಿಂದ ಜನಿವಾರನ ತೆಗೆದು ಒಂದ್ಜೊಟ್ಟು ನೀರಾಕಿ ಸಮುದ್ರಂ ಗಚ್ಚ ಸ್ವಾಹ ಅಂತ ಹಾಕ್ರಿ ಸ್ವಲ್ಪ ಪಾಸ್ ಮಾಡು ಹೀಗೆ ಕೈಯಲ್ಲಿ ನೀರನ್ನು ಒಂದು ಜೊಟ್ಟು ಹಾಕಿ ಕೈ ಒರೆಸಿಲ್ರಿ ವಿದ್ಯುದಸಿ ವಿದ್ಯುಮ್ಮೆ ಪಾಪ್ಮಾನಂ ಸತ್ಯ ಮುಪೈಮಿ ಶಿರಹ ತಲೆಯನ್ನು ಮುಟ್ಟಿಲ್ರಿ ಶಿರಹ ಕಣ್ಣು ಚಚ್ಚುಷಿ ಮೂಗು ಶ್ರೋತ್ರೇ ನಾಶಿಕೆ ಹೃದಯ ಮಾಲಭ್ಯ ಯತ್ಸವ್ಯಂ ಪಾಣಿಂ ಪಾದೌ ಪಾದಕ್ಕೆ ಪ್ರೋಕ್ಷನ್ ಮಾಡಿ ಪಾದಿಂ ಪಾಣಿಂ ಪಾದೌ ಪ್ರೋಕ್ಷಗತಿ ಹೀಗೆ ಮೂರು ಸಲ ತಿರುಗಿ ಇನ್ನೊಂದ್ಸಲ ನೀರಾಕಿಲ್ರಿ ವಿದ್ಯುದಸಿ ವಿದ್ಯುಮ್ಮೆ ಪಾಪ್ಮಾನಂ ಸತ್ಯ ಮುಪೈಮಿ ವಿದ್ಯುದಸಿ ವಿದ್ಯುಮ್ಮೆ ಪಾಪ್ಮಾನಂ ಅಮೃತಾತ್ ಸತ್ಯ ಉಪೈಮಿ ಶಿರಃ ಸಚ್ಚುಷಿ ನಾಸಿಕೆ ಶ್ರೋತ್ರೇ ಹೃದಯಮಾಲಭ್ಯ ಕೈ ಕಾಲಿಗ ಯತ್ ಸವ್ಯಂ ಪಾಣಿಂ ಪಾದ ಪ್ರೋಕ್ಷಗತಿ ತಿರುಗಿ ಇನ್ನೊಂದ್ಸಲ ವಿದ್ಯುತಸಿ ವಿದ್ಯುಮ್ಮೆ ಪಾಪ್ಮಾನಂ ಅಮೃತಾತ್ ಸತ್ಯಮುಪೈಮಿ ಶಿರಃ ಚಚ್ಚುಷಿ ನಾಸಿಕೆ ಶ್ರೋತ್ರೇ ಹೃದಯಮಾಲಭ್ಯ ಯತ್ಸವ್ಯಂ ಪಾಣಿಂ ಪಾದೌ ಪ್ರೋಕ್ಷಯತೀ ಅಂತ ಹೇಳ್ತಿಲ್ರಿ ಈಗ ಪವಿತ್ರ ಇದ್ರೆ ಪವಿತ್ರವನ್ನ ಹಾಕ್ಕೊಳ್ಳಿ ಅಥವಾ ಎರಡು ದರ್ಭೆಯನ್ನ ಕೈಯಲ್ಲಿ ಸೇರಿಸಿಕೊಳ್ಳಿ ಎರಡು ದರ್ಭೆಗಳನ್ನ ಕೈಯಲ್ಲಿ ಹಿಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ
ದರ್ಭ ಇದೆ ಎರಡು ದರ್ಭಗಳು ಇದನ್ನ ತೆಗೆದು ಹೀಗೆ ಫೋಲ್ಡ್ ಮಾಡಿ ಕೈಯಲ್ಲಿ ಹಿಡ್ಕೊಳ್ಳಿ ಕೈ ಹಿಡ್ಕೊಳ್ಳಿ ತದಂಗ ಉಪಕರ್ಮಾಂಗ ಬ್ರಹ್ಮ ಯಜ್ಞ ವೇದಾರಂಭಣ ದೇವ ಋಷಿ ಪಿತೃ ತರ್ಪಣಂ ಕರಿಷ್ಯ ಅಂತ ನೀರಾಕಿನ್ ಬಿಟ್ಬಿಟ್ರು ಬಿಟ್ಬಿಟ್ಟು ಇದನ್ನು ಹೇಳ್ರಿ ಬ್ರಹ್ಮ ಯಜ್ಞಸ್ಯ ಪೂರ್ವ ಭಾಗಿನೀಂ ಗಾಯತ್ರೀಂ ಸಾವಿತ್ರೀಂ ಸಪ್ರಣವಾಂ ಪಾದಸಃ ಅರ್ಧಸಃ ವೃಕ್ಷಃ ಚ ಕರಿಷ್ಯೆ ಓಂ ಭೂಃ ತತ್ಸವಿತುರ್ ವರೆಣ್ಯಂ ಓಂ ಭುವಃ ವರ್ಗೋದೇವಸ್ಯ ಧೀಮಹಿ ಓಂ ಸ್ವಃ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಭೂರ್ಭುವಃ ಓಂ ತತ್ಸವಿತುರ್ ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಓಂ ಸ್ವಃ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಭೂರ್ಭುವಃ ತತ್ಸವಿತು ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ವೇದಾರಂಭಣಂ ಕರಿಷ್ಯೆ ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನ ಧಾತಮಂ ಓಂ ಅತ ಮಹಾವ್ರತಂ ಓಂ ಏಷ ಬಂದ ಹೇಳಬೇಕು ತಿರುಗಿಸಿ ಏತತ್ ಕರ್ಮ ಓಂ ಅತಾತಃ ಸಗುಂಭಿತಾಯ ಉಪನಿಷತ್ ಓಂ ಬಿದಾ ಮಗವನ್ ಓಂ ಮಹಾವ್ರತಸ್ಯ ಪಂಚ ವಿಂಶತಿ ಸಾಮ ಧೇನ್ಯಃ ಓಂ ಅಗ್ನಿಂ ವೈ ದೇವಾನಾಂ ಅಮವೋ ವಿಷ್ಣುಃ ಪರಮಃ ಓಂ ಅತತಸ್ಯ ಸಮಾಂ ನಾಯಸ್ಯ ಇಶೇತ್ವಾ ಇಶೇತ್ವಾ ವಾಯವಸ್ಥೋ ಪಾಯವಸ್ಥ ದೇವೋ ವಹ ಸವಿತಾತ್ ಪ್ರಾರ್ಪಯತು ಶ್ರೇಷ್ಠ ಧಮಾಯ ಕರ್ಮಣೇ ಅಗ್ನ ಆಯಾಹಿ ವೀತಯೇ ಘೃಣಾನೋ ಹವ್ಯ ಧಾತಯೇ ನಿಗೋತಾ ಸತ್ಸಿ ಪರುಹಿಷಿ ಸನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತಯೇ ಸಂಯೋ ರವಿಶ್ರ ವಂತುನಃ ಓಂ ಸಮಾಂ ನಾಯಃ ಓಂ ಸಮಾಂ ನಾತಃ ಓಂ ವೃದ್ಧಿರಾ ತೈಚ ಸಂವತ್ಸರಮಯಂ ಓಂ ಗೌಃ ಓಂ ಘ್ಮಾಃ ಓಂ ಕ್ಷ್ಮಾಃ ಓಂ ಅತಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಅತಾತೋ ಧರ್ಮ ಜಿಜ್ಞಾಸಾ ಓಂ ಓಂ ಅತಾತೋ ದೇವಿ ಮೀಮಾಂಸಾಃ ಓಂ ಓಂ ಅತಾತೋ ಧರ್ಮ ವ್ಯಾಖ್ಯಾ ಸ್ಯಾಮಃ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಶಭೂಮಿಂ ವಿಶ್ವತೋ ವೃತ್ವಾ ಅತ್ಯ ದಿಷ್ಟ ದಶಾಂಗುಲಂ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷ
वर्जितं ज्ञेयं गम्यं गुरुं चापि नत्वा सूत्रार्थ उक्षते नारायणाय परिपूर्ण गुणार्णवाय विश्वोदय स्थितिलयोन् नियति प्रदाय ज्ञान प्रदाय विभूतासुर सौख्य दुःख सत्कारणाय वितताय नमो नमस्ते धर्मक्षेत्रे कुरुक्षेत्रे समवेदा युयुत्सवः मामकाः पांडवाश्चैव किमकुर्वत संजय ओम नमो नारायणाय ओम ओम क्लीं कृष्णाय ओम ओम नमो भगवते वासुदेवाय ओम तक्षम योरा वृणीमहे गातुं यज्ञाय गातुं यज्ञपतये देवी स्वस्तिर स्तुनः स्वस्तिर मानु शेभ्यः ऊर्धं जिगातु भेषजं सन्नो अस्तु द्विपते सं चतुष्पते ओम शांति 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 तावा येता सर्वा रुचः सर्वे घोषाः सर्वे वेदाः एक एव व्याहृतयः प्राण एव रुचः इत्येवं विन्ध्यातुंत ಇದರ್ಭೇನ ಮುಂದಗಳ ಆವಾಗನ ಮಾಡಿರುವ ಕೆಲಸದಲ್ಲಿ ಹಾಕ್ಬಿಟ್ರು ಮತ್ತೆರಡು ದರ್ಭೇನ ತೆಗೆದು ಹಾಕಿಟ್ರು ಅದ್ಯಪೂರ್ವೋಕ್ತ ಏವಂಗುಣ ಸಕಲ ವಿಶೇಷೇನ ವಸಿಷ್ಠಾಯಾಂ ಶುಭದಿತೌ ಉಪಾಗಮಾಂಗ ಲಕ್ಷ್ಮೀ ವೇದವ್ಯಾಸ ಪ್ರೀತ್ಯತ್ತಂ ದೇವರ್ಷಿ ತೃಪ್ತ್ಯತ್ತಂ ದೇವರ್ಷಿ ಜಲತರ್ಪಣಂ ಕರಿಷ್ಯ ಅಂತ ನೀರಾಕಿಬಿಡ್ರಿ ಈಗ ಕೈಯನ್ನ ಹೀಗಿಟ್ಟಂಡು ನೀರಾಕಿ ಬಿಡ್ತಾ ಬರ್ಬೇಕು ಹೀಗಿಟ್ಟಂಡು ಹೀಗೆ ಬಿಡಬೇಕು सावित्रीं तर्पयामि तर्पयामि ब्रह्माणं तर्पयामि तर्पयामि श्रद्धां तर्पयामि तर्पयामि मेधां तर्पयामि तर्पयामि प्रज्ञां तर्पयामि तर्पयामि धारणां तर्पयामि तर्पयामि सतसस्पतिं तर्पयामि तर्पयामि अनुमतिं तर्पयामि तर्पयामि छन्दोभ्यो ऋषीं तर्पयामि तर्पयामि अग्निं तर्पयामि तर्पयामि अप्तृण सूर्यौ तृप्येतां अग्निं तर्पयामि तर्पयामि शकुन्तं तर्पयामि तर्पयामि अग्निं तर्पयामि तर्पयामि मैत्रा वरुणौ तृप्येतां अग्निं तर्पयामि तर्पयामि आपः तृप्यन्तु अग्निं तर्पयामि तर्पयामि मरुतः तृप्यन्तु अग्निं तर्पयामि तर्पयामि विश्वे देवौ तृप्येतु अग्निं तर्पयामि तर्पयामि इन्द्रं तर्पयामि तर्पयामि सोमौ तृप्येतु इन्द्रं तर्पयामि तर्पयामि अग्निमरुतौ तृप्येतु पवमान सोमौ तृप्येतु सोमं तर्पयामि तर्पयामि अग्निं तर्पयामि तर्पयामि संज्ञानं तर्पयामि तर्पयामि देवाः तृप्यन्तु विष्णुस्तृप्यतु प्रजापतिस्तृप्यतु ब्रह्मास्तृप्यतु वेदाः तृप्यन्तु ऋषयः तृप्यन्तु सर्वाणि चन्दांसि तृप्यन्तु ओंकार भषट्कारौ तृप्येतु सावित्री तृप्यतु संज्ञा तृप्यतु अहोरात्राणि तृप्यन्तु नद्यः गिरयः गावाः विप्राः यक्षाः भूताः तृप्यन्तु ಅಂತ ಬಿಟ್ಟುಟ್ಟು ಜನಿವಾರವನ್ನ ಇದೆಲ್ಲರೂ ಕೂಡ ಬ್ರಹ್ಮಚಾರಿಗಳ ಸಹಿತ ತಂದೆಯರ ಒಬ್ಬರು ಇಲ್ಲದವರು ಎಲ್ಲರೂ ಹೀಗೆ ಮಾಲೆಯಂಗ ಹಾಕಿಂಡು ಈಗ ಹೀಗೆ ನೋಡ್ರಿ ಈ ಕಿರಿಬೆಟ್ಟಿಂದ ನೀರು ಹೋಗುವಂತ ತರ್ಪಣ ಕೊಡಬೇಕು ಸದರ್ಶನಂ ತರ್ಪಯಾಮಿ ತರ್ಪಯಾಮಿ ಮಾಧ್ಯಮಂ ತರ್ಪಯಾಮಿ ತರ್ಪಯಾಮಿ ಕೃಷ್ಣಮದಂ ತರ್ಪಯಾಮಿ ತರ್ಪಯಾಮಿ ವಿಶ್ವಾಮಿತ್ರಂ ತರ್ಪಯಾಮಿ ತರ್ಪಯಾಮಿ अत्रिं तर्पयामि तर्पयामि भरद्वाजं तर्पयामि तर्पयामि वशिष्ठं तर्पयामि तर्पयामि प्रकादं तर्पयामि तर्पयामि पावमान्यं तर्पयामि तर्पयामि छत्रसूक्तां तर्पयामि तर्पयामि महासूक्तां तर्पयामि तर्पयामि शनकं तर्पयामि तर्पयामि सनातनं तर्पयामि तर्पयामि सनन्तनं तर्पयामि तर्पयामि सनत्कुमारं तर्पयामि तर्पयामि
आशुरीं तत्पयामि तत्पयामि मरीचिं तत्पयामि तत्पयामि पंचसिकाः तृप्यन्तु 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 जनिवार बलक हाकोड्री तंद इल्लदवरु ಅಪ್ಪ ಇಲ್ಲದವರು ಮಾತ್ರ ಜನಿವಾರವನ್ನು ಎಡಕ್ಕೆ ಹಾಕ್ಕೊಳ್ಳಿ. ಹೀಗೆ ತೆಗೆದು ಎಡಕ್ಕೆ ಹಾಕ್ಕೊಳ್ಳಿ. ಎಡಕ್ಕೆ ಹಾಕ್ಕೊಂಡು ಅಮಾವಾಸ್ಯ ತರ್ಪಣೆಯಲ್ಲಿ ಹಾಕ್ಕೊಡ್ತವೆ. ಹೀಗೆ ತಂದೆ ಇಲ್ಲದವರು ಮಾತ್ರ ಹೇಗೆ ಕೊಡ್ರಿ. ಸುಮಂತು ಜೈಮನಿ ವೈಶಂಪಾಯನ ಪೈಲಸೂತ್ರ ಭಾಷ್ಯ ಭಾರತ ಮಹಾಭಾರತ ಧರ್ಮಾಚಾರ್ಯಾಃ ತೃಪ್ಯಂತು 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 ಜಾನಂತಿ ಬಾಹವಿ ಗೌತಮ ಸಾಕಲ್ಯ ಬಭ್ರವ್ಯ ಮಾಂಡವ್ಯ ಮಾಂಡುಕೇಯ ತೃಪ್ಯಂತು 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 ಗಾರ್ಗಿ ವಾಚಾಗ್ನಿ ತೃಪ್ಯಂತು 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 ವಾಡವ ಭ್ರಾತೇಯಿ ತೃಪ್ಯಂತು 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 ಶುಲಭ ಮೈತ್ರೇಯಿ ತೃಪ್ಯಂತು 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 ಕಹೋಳಂ ತತ್ಪಜಾಮಿ ತತ್ಪಜಾಮಿ ಕೌಶಿತಿಕಂ ತತ್ಪಜಾಮಿ 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 ಮಹಾಕೌಶಿತಿಕಂ ತತ್ಪಜಾಮಿ 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 ಭದ್ರೋಜಂ ತತ್ಪಜಾಮಿ 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 ಪೈಂಗ್ಯಂ ತತ್ಪಜಾಮಿ 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 ಮಹಾಪೈಂಗ್ಯಂ ತತ್ಪಜಾಮಿ 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 ಸುಯಜ್ಞಂ ತತ್ಪಜಾಮಿ 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 ಸಾಂಖ್ಯಾಯನಂ ತತ್ಪಜಾಮಿ 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 ಐತ್ರೇಯಂ ತತ್ಪಜಾಮಿ 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 ಮಹೈತ್ರೇಯಂ ತತ್ಪಜಾಮಿ 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 ಬಾಷ್ಕಲಂ ತತ್ಪಜಾಮಿ 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 ಗಾರ್ಘ್ಯಂ ತತ್ಪಜಾಮಿ 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 ಗೌತಮಂ ತತ್ಪಜಾಮಿ 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 ಔದವಾಹೀಂ ತತ್ಪಜಾಮಿ 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 ಆಶ್ವಲಾಯನಂ ತತ್ಪಜಾಮಿ 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 ತಿರುಗು ಜನಿವಾರವನ್ನು ಬಲಕ್ಕೊಳ್ಳಿ. ಈಗ ಯಮತರ್ಪಣ ಎಲ್ಲರೂ ಕೊಡಬೇಕು. ಹೀಗೆ ಮತ್ತು ಹೀಗೆ ಕೊಡಬೇಕು. ಯಮಂ ತತ್ಪಜಾಮಿ ಧರ್ಮರಾಜಂ ತತ್ಪಜಾಮಿ ಮೃತ್ಯುಂ ತತ್ಪಜಾಮಿ ಅಂಧಕಂ ತತ್ಪಜಾಮಿ ವೈವಶ್ವತಂ ತತ್ಪಜಾಮಿ ನೀಕಾಲಂ ತತ್ಪಜಾಮಿ ನೀಲಂ ತತ್ಪಜಾಮಿ ಪರಮೇಶ್ವರಿನಂ ತತ್ಪಜಾಮಿ ದಧ್ನಂ ತತ್ಪಜಾಮಿ ಔದಂಬರಂ ತತ್ಪಜಾಮಿ ಚಿತ್ರಂ ತತ್ಪಜಾಮಿ ಚಿತ್ರಗುಪ್ತಂ ತತ್ಪಜಾಮಿ. ಈಗ ವರುಣ ತರ್ಪಣ ಕೈಯಲ್ಲಿ ನೀರಿಟ್ಟಲ್ರಿ, ಒಂದು ಉದ್ರ ನೀರು ಕೈಯಲ್ಲಿ ಹಾಕಿಲ್ರಿ, ಹೀಗಿಟ್ಟಲ್ರಿ. ಋಷ್ಯಶೃಂಗಾಯ ಮುನಯೇ ವಿಪಾಂಡಕ ಸುತಾಯ ಚ ನಮಃ ಸಾಂತಾದಿ ಪತಯೇ ಸದ್ಯ ಸುವೃಷ್ಟಿ ಹೇತವೇ ಓಂ ನಮೋ ಭಗವತೆ ವಂ ವರುಣಾಯ ಪಂಪರ್ಜನ್ಯಾಯ ಪಾಂಪಾಚಹಸ್ತಾಯ ಜಲಾಧಿಪತಯೇ ಮಕರವಾಗನಾಯ ಮಕರಕುಂಡಲಾಯ ಮೇಘಧ್ವಜಾಯ ಸರ್ವಾನ್ ಮೇಘಾನ್ ಆಕರ್ಷಯ ಆಕರ್ಷಯ ಅಂತ ಪ್ರೋಕ್ಷಣೆ ಮಾಡ್ರಿ. ಇನ್ನೊಂದ್ಸಲ ನೀರಿಟ್ಟಿಲ್ರಿ. ಪುರೋವತಂ ಪ್ರವರ್ತಯ ಪ್ರವರ್ತಯ ಪಶ್ಚಾತ್ವಾಂ ನಿವರ್ತಗ ನಿವರ್ತಗ. ಈಗ ಮೇಲೆ ಕೈನ ಹೀಗೆ ಎಡುತ್ತಿಲ್ರಿ, ಎದ್ದು ನಿಂತಂಡ್ ಹೀಗೆ ತೋರಿಸ್ರಿ. ಏಹಿ ವರುಣ ಏಹಿ ಪರ್ಜನ್ಯ ಏಹಿ ಇಂದ್ರ ಏಹಿ ಅಗಸ್ತ್ಯ ಅಧ್ಯಾರಭ್ಯ ಸುವೃಷ್ಟಿಂ ದೇಹಿ ಪರ್ಜನ್ಯ. ಇನ್ನೊಂದ್ಸಲ ಮಾಡ್ರಿ. ಏಹಿ ವರುಣ ಏಹಿ ಪರ್ಜನ್ಯ ಏಹಿ ಇಂದ್ರ ಏಹಿ ಅಗಸ್ತ್ಯ ಅಧ್ಯಾರಭ್ಯ ಸುವೃಷ್ಟಿಂ ದೇಹಿ ಪರ್ಜನ್ಯ. ಇನ್ನೊಂದ್ಸಲ ಏಹಿ ವರುಣ ಏಹಿ ಪರ್ಜನ್ಯ ಏಹಿ ಇಂದ್ರ ಏಹಿ ಅಗಸ್ತ್ಯ ಅಧ್ಯಾರಭ್ಯ ಸುವೃಷ್ಟಿಂ ದೇಹಿ ಪರ್ಜನ್ಯ. ಕೂತಲ್ರಿ, ಕೂತಂಡು ಮಂತ್ರಾಸ ತಗೊಂಡು ಈ ಕಲಸಕ್ಕ ಹಾಕ್ರಿ. ಅನೇನ ಅಶ್ವಿನ್ ಉಪಾಕರ್ಮಾಂಗ ಅಶ್ವಿನ್ ಕಲಸೇ ಆಭಾಗಿತ ಲಕ್ಷ್ಮೀ ವೇದವ್ಯಾಸಂ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ಹಾಕೊಳ್ರಿ. ಹಾಕೊಟ್ಟು ಆ ಕಲಸನ ಸ್ವಲ್ಪ ಜರುಗಿಸಿಟ್ಟು ಇಟ್ಟುಟ್ಟು ಎಸ್ ಎಸ್ ಮೃತ್ಯಾಜ ನಾಮೋಕ್ತ್ಯ ತಪ ಪೂಜಾಕ್ರಿಯಾದಶೌ ನ್ಯೂನಂ ಸಂಪೂರ್ಣದಾಮ್ಯಾತಿ ಸದ್ಯೋಗಂತೆ ತಮಕ್ಷಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜನಮಯ ದೇವ ಪರಿಪೂರ್ಣಂ ತತಸ್ತುತೆ. ಅನೇನ ಶ್ರಾವಣ್ಯಾಂ ಹಸ್ತನಚ್ಛತ್ರಯುಕ್ತಾಯಾಂ ಅದಿತೀನಾಂ ಛಂದಸಾಂ ವೀರ್ಯ ವರ್ತಾರ್ಥಂ ನೂತನ ಬ್ರಹ್ಮಚಾರಿಣ ಅಧ್ಯಯನ ಅಧಿಕಾರಾರ್ಥಂ ಸಂವತ್ಸರಕೃತ ಪ್ರಾಗಚಿತ್ತ ರೂಪೇಣ ಆಚರಿತ ಉಪಾಕರ್ಮಾಂಗ ಯಜ್ಞೇನ ಭಗವಾನ್ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಕತ ಸದರ್ಶನಾದಿ ದ್ವಾದಶ ಋಷ್ಯಂತರ್ಕತ ನೀರಾಗಿಂಬಿಡ್ರಿ. ಲಕ್ಷ್ಮೀ ವೇದವ್ಯಾಸ ಪ್ರಿಯತ ಶ್ರೀಕೃಷ್ಣಾರ್ಪಣ ವಸ್ತು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾರ್ಪಣಾಪ ಪ್ರಭೃದೇಶು ಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಇದು ನಿಮ್ಮೆಲ್ಲರಿಗೂ ಉಪಯೋಗ ಆಗೋದು. ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇವೆ.
ಉಪಯೋಗಿಸಿ ನಮ್ಮ ಕುಲಧರ್ಮ ನಮ್ಮ ಆಚರಣೆಯನ್ನು ಬಿಡಬಾರದು ಅಂತ ಕೊಟ್ಟಿದ್ದೇವೆ. ಇದನ್ನು ಎಲ್ಲರೂ ಉಪಯೋಗಿಸಿ ಫಲ ಪಡಿಬೇಕು. ನಮ್ಮ ಕೊಂಕುದ್ವೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ನಿಮ್ಮೆಲ್ಲರಿಗೂ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣೆ.